ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಮ ಜಲಜೇಷ್ಠನ ಜಗದೀಶ ಪದಾಶ್ರಯ ಜಗತೀತಲ ವಿಖ್ಯಾತನ್ನಥಗುರು ಭಜೆ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿಸ್ಪಾಲುಬಿ ವಂದೇ ವಿದ್ಯಾ ಗುರುನ್ ಮಮ ಇವತ್ತಿನ ದಿನ ಸಾರದಲ್ಲಿ ಹದಿನೇಳನೇ ಸಂಧಿ ಸ್ವಾತಂತ್ರ್ಯ ವಿಭಜನ ಸಂಧಿಯಲ್ಲಿ ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ಪಾಠಗಳ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಇಪ್ಪತ್ತೊಂಬತ್ತನೇ ಪದ್ಯದಲ್ಲಿ ಜಗನ್ನಾಥದಾಸರು ಬಹಳ ಬಹಳ ಮಹತ್ವಪೂರ್ಣವಾಗಿರತಕ್ಕಂತಹ ಶಾಸ್ತ್ರೀಯವಾದ ವಿಚಾರವನ್ನು ತಿಳಿಸಿಕೊಡ್ತಾ ಇದ್ದಾರೆ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿದ್ದಾನೆ ವೇದವ್ಯಾಸ ದೇವರು ಭಾಗವತದಲ್ಲಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳಿರತಕ್ಕಂತಹ ಒಂದು ಮಹತ್ವದ ಶಾಸ್ತ್ರೀಯವಾದ ವಿಚಾರವನ್ನ ನಮಗಾಗಿ ಸುಲಭ ಭಾಷೆಯಲ್ಲಿ ಕನ್ನಡೀಕರಣ ಮಾಡಿ ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದಾರೆ ಯಾವ ವಿಷಯ ನೋಡಿ ನಮಗೆ ಈ ಸಂಸಾರ ಬರೋದಕ್ಕೆ ಮುಖ್ಯ ಕಾರಣ ಏನು ಮೂರು ಭ್ರಮಗಳೇ ಕಾರಣ ನಮ್ಮ ಸಂಸಾರಕ್ಕೆ ಯಾವ ಮೂರು ಭ್ರಮಗಳು ಆ ಮೂರು ಭ್ರಮಗಳ ನಿಮಿತ್ತ ಸಂಸಾರ ಬರುತ್ತದೆ ಈ ಮೂರು ಭ್ರಮಗಳು ಪರಿಹಾರವಾಗಿ ಆ ಭಗವಂತನ ಅನುಗ್ರಹದಿಂದ ಸಂಸಾರ ತಾಪತ್ಯ ಯ ಪರಿಹಾರವಾಗಬೇಕು ಆ ಭಗವಂತನ ನಿರಂತರ ಚಿಂತನೆ ಇರಲಿ ಎಂಬ ಮಾತನ್ನ ಆ ಸಂಸಾರಕ್ಕೆ ಕಾರಣವಾದ ಮೂರು ಭ್ರಮಗಳ ವಿವರಣೆಯನ್ನ ಬಹಳ ಚೆನ್ನಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ ಈ ಪದ್ಯದಲ್ಲಿ ಜಗನ್ನಾಥದಾಸರು ಪದ್ಯವನ್ನು ನೋಡೋಣ ಕಾರಕ ಕ್ರಿಯ ದ್ರವ್ಯ ವಿಭ್ರಮ ಮೂರು ಬಿದ್ದ ಜೀವದಿಗೆ ಬಹು ಸಂಸಾರ ಕಿವು ಕಾರಣ ಬೆನ್ನಿಸುವವು ಎಲ್ಲ ಕಾಲದಲ್ಲಿ ದೂರ ಮೂಡಿಸಿ ಬ್ರಾಮಕತ್ರಯ ಮಾರಿಗೊಳ್ಳನ್ನ ಸರ್ವಾಧಾರಕ ಚಿಂತಿಸುತ್ತಲಿರು ಸರ್ವತ್ರ ಮರೆಯದಲೇ ಹೇಳ್ತಾ ಇದ್ದಾರೆ ನೋಡಿ ಸಂಸಾರಕ್ಕೆ ಕಾರಣವಾದ ಮುಖ್ಯ ಮೂರು ಭ್ರಮಗಳು ಉಂಟು ನಮಗೆ ಬರತಕ್ಕಂಥ ಮೂರು ಭ್ರಮೆಗಳು ಯಾವುದು ಗೊತ್ತಾ ಕಾರಕ ಭ್ರಮೆ ಕ್ರಿಯಾಭ್ರಮೆ ದ್ರವ್ಯ ಭ್ರಮೆ ಅಂತ ಅದರ ಶಬ್ದಾರ್ಥವನ್ನು ಚೆನ್ನಾಗಿ ವಿವರಣೆಯಾಗಿ ಮತ್ತೆ ತಿಳಿಯೋಣ ಇಲ್ಲಿ ಸಾಮಾನ್ಯ ಶಬ್ದಾರ್ಥ ನೋಡಿ ಕಾರಕ ಕ್ರಿಯ ದ್ರವ್ಯ ವಿಭ್ರಮ ವಿಭ್ರಮ ಎಂಬ ಶಬ್ದವನ್ನು ಮೂರು ಕಡೆಗೂ ನಾವು ಅನ್ವಯ ಮಾಡಿ ಓದಿಕೊಳ್ಳಬೇಕು ಕಾರಕ ವಿಭ್ರಮ ಕ್ರಿಯಾ ವಿಭ್ರಮ ದ್ರವ್ಯ ವಿಭ್ರಮ ಈ ರೀತಿ ಮೂರು ವಿಧ ಭ್ರಮಗಳೇ ಜೀವರಿಗೆ ಬಹು ಸಂಸಾರಕ್ಕೂ ಕಾರಣವೆನಿಸುವವು ಎಲ್ಲ ಕಾಲದಲ್ಲಿ ಎಲ್ಲ ಕಾಲದಲ್ಲಿಯೂ ಕೂಡ ಸಂಸಾರಕ್ಕೆ ಈ ಮೂರು ಭ್ರಮೆಗಳು ಕಾರಣವಾಗಿವೆ ಇಂತಹ ಮೂರು ಭ್ರಮೆಗಳನ್ನು ದೂರ ಓಡಿಸಿ ಭ್ರಾಮಕತ್ರಯ ಈ ಮೂರು ಭ್ರಮೆಗಳ ಅಂದ್ರೆ ಈ ಮೂರು ವಿಭ್ರಮಗಳೆಂಬ ಮಾರಿಗೆ ಈ ಜೀವ ಒಳಗಾಗದಲೇನೆ ಭ್ರಾಮಕತ್ರಯ ಮಾರಿಗೊಳಗಾಗದಲೇ ಸರ್ವಾಧಾರಕನ ಸರ್ವಾಧಾರಕನಾದ ಭಗವಂತನ ಮರೆಯದಲೇ ನಿರಂತರವಾಗಿ ಸರ್ವತ್ರ ಸದಾಕಾಲ ಚಿಂತಿಸುತ್ತಲಿರು ಚಿಂತಿಸುತ್ತಲಿರೂ ಆ ಭಗವಂತನ ಚಿಂತನೆ ಭಗವಂತನ ಸ್ಮರಣೆ ನಮಗಿದ್ದಾಗ ನಿಶ್ಚಿತವಾಗಿ ಈ ಮೂರು ಭ್ರಮೆಗಳು ನಮಗೆ ನಿವಾರಣೆಯಾಗಿ ಸಂಸಾರ ಪರಿಹಾರವಾಗುತ್ತಾ ಇದೆ ಎಂಬ ವಿಚಾರವನ್ನು ತಿಳಿಸಿಕೊಡ್ತಾ ಇದ್ದಾರೆ ಏನು ಮೂರು ಭ್ರಮೆ ಅಂದ್ರೆ ನೋಡಿ ಅಂದ್ರೆ ಕಾರಕಭ್ರಮ ಕ್ರಿಯಾಭ್ರಮ ಭ್ರಮ ಅಂತಂದ್ರೆ ಮೊದಲು ಕಾರಕ ಭ್ರಮ ಅಂದ್ರೆ ನಮಗಿರ್ತಕ್ಕಂತಹ ಜ್ಞಾನೇಂದ್ರಿಯಗಳ ಮೇಲೆ ಕರ್ತೃತ್ವದ ಅಭಿಮಾನ ಕ್ರಿಯಾಭ್ರಮ ಅಂದ್ರೆ ನಮಗಿರ್ತಕ್ಕಂತಹ ಕರ್ಮೇಂದ್ರಿಯಗಳು ಅಂತ ಅಂತೇನುಂಟ ಕರ್ಮೇಂದ್ರಿಯಗಳ ಮೇಲಿರ್ತಕ್ಕಂತಹ ಕರ್ತೃತ್ವದ ಅಭಿಮಾನ ಮೂರನೆಯದಾಗಿ ಭ್ರಮ ಅಂದ್ರೆ ದೇಹಾಭಿಮಾನ ಈ ಮೂರು ಅಭಿಮಾನಗಳು ಮೂರು ಅಭಿಮಾನಗಳ ನಿಮಿತ್ತಕವಾಗಿ ಭ್ರಮ ಬಂದು ಸಂಸಾರದಲ್ಲಿ ಒತ್ತಾಡ್ತಾ ಇದ್ದೇವೆ ಏನು ವಿವರಣೆ ನೋಡಿ ಭ್ರಮ ಅಂದ್ರೆ ಏನು ಗೊತ್ತಾ ಜ್ಞಾನೇಂದ್ರಿಯಗಳಿಂದ ಅಂದ್ರೆ ನಮಗೆ ತಿಳುವಳಿಕೆ ನೀಡತಕ್ಕಂತಹ ಇಂದ್ರಿಯಗಳಿಂದ ಸಕಲ ಕಾರ್ಯಗಳನ್ನು ನಾನೇ ಮಾಡ್ತಾ ಇದ್ದೇನೆ ಸ್ವತಂತ್ರನಾಗಿ ನಾನೇ ತಿಳಿಯತಕ್ಕಂಥವನು ಜ್ಞಾನೇಂದ್ರಿಯಗಳಿಂದ ನಾನೇ ತಿಳಿಯುತ್ತೇನೆ ಎಲ್ಲವೂ ನನಗೇ ತಿಳಿಯುತ್ತದೆ ನನ್ನ ಮೆಮೊರಿ ಪವರ್ ಬಹಳ ಚೆನ್ನಾಗಿದೆ ನಾನು ಒಂದು ಸಲ ನೋಡಿಬಿಟ್ರೆ ಎಲ್ಲವೂ ನನಗೆ ತಿಳಿಯುತ್ತದೆ ಅಂದ್ರೆ ನನ್ನ ಜ್ಞಾನೇಂದ್ರಿಯಗಳೂ ನನ್ನ ಅಧೀನ ನಾನೇ ಎಲ್ಲ ತಿಳಿಯತಕ್ಕಂಥವನು ಇದಕ್ಕೆ ಕಾರಕ ಕಾರಕಭ್ರಮ ಅಂತ ಕರೆಯುತ್ತಾರೆ ಎರಡನೇದಾಗಿ ಕ್ರಿಯಾಭ್ರಮ ಅಂದ್ರೆ ನಮ್ಮ ಕರ್ಮೇಂದ್ರಿಯಗಳು ಉಂಟಲ್ಲ ಆ ಎಲ್ಲ ಕರ್ಮೇಂದ್ರಿಯಗಳಿಂದ ಅಂದ್ರೆ ಕೈ ಕಾಲು ಕಿಮಿ ಕಣ್ಣು ಮೂಗು ಎಲ್ಲ ಕರ್ಮೇಂದ್ರಿಯಗಳಿಂದ ನಾನೇ ಸಕಲ ಕಾರ್ಯಗಳನ್ನ ಮಾಡ್ತಾ ಇದ್ದೇನೆ ನಾನೇ ಎಲ್ಲ ಕರ್ಮವನ್ನು ಮಾಡತಕ್ಕಂಥವನು ಇದನ್ನ ಏನು ಕರೆಯುತ್ತಾರೆ ಆದ್ದರಿಂದ ಸ್ವತಂತ್ರವಾಗಿ ನಾನೇ ಎಲ್ಲ ಕೆಲಸ ಮಾಡತಕ್ಕಂಥವನು ಎಂಬುದಕ್ಕೆ ಕ್ರಿಯಾ ವಿಭ್ರಮ ಅಂತ ಕರೀತಾರೆ ಈ ಜ್ಞಾನ ಅಂದ್ರೆ ಕರ್ಮೇಂದ್ರಿಯಗಳು ನನ್ನ ಅಧೀನ ಆ ಇಂದ್ರಿಯಗಳ ಮೂಲಕ ಎಲ್ಲಾ ಕೆಲಸಗಳನ್ನು ನಾನೇ ಮಾಡುತ್ತೇನೆ ಎಂಬ ಕ್ರಿಯಾಭ್ರಮ ಮೂರನೇದಾಗಿ ದ್ರವ್ಯ ವಿಭ್ರಮ ದ್ರವ್ಯ ಅಂದ್ರೆ ಈ ನಮ್ಮ ಶರೀರ ಮೊದಲಾದ ಸಕಲ ಪದಾರ್ಥಗಳು ದ್ರವ್ಯವೇ ಎಲ್ಲ ದ್ರವ್ಯ ನನ್ನದೇ 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 ಎಂಬ ಭಾವನೆ ಮತ್ತು ಈ ದೇಹವೇ ಆತ್ಮ ಎಂಬ ಭಾವನೆ ಈ ಭ್ರಮೆ ಇದನ್ನ ದ್ರವ್ಯ ಅಂತ ಕರೆದಿದ್ದಾರೆ ಅಂದ್ರೆ ಶರೀರದ ಮೇಲೆ ಅತಿಯಾದ ಮಮಕಾರ ಅಭಿಮಾನ ಪ್ರೀತಿ ಈ ದೇಹಾದಿ ದ್ರವ್ಯಗಳೆಲ್ಲ ನನ್ನದೇ ಅಂತ ತಿಳಿಯತಕ್ಕಂಥದ್ದು ಇದನ್ನ ದ್ರವ್ಯಾಭಿಮಾನ ಅಂದ್ರೆ ಅದನ್ನೇ ದ್ರವ್ಯ ವಿಭ್ರಮ ಅಂತ ಕರೆಯೋದುಂಟು ಈ ರೀತಿಯಾದ ಮೂರು ಭ್ರಮಗಳು ಮಾರಿಯಂತೆ ನಮ್ಮನ್ನ ಕಾಡ್ತಾ ಈ ಭಾರೀ ಉಪದ್ರವನ್ನು ನೀಡತಕ್ಕಂತಹ ಸಂಸಾರಕ್ಕೆ ಕಾರಣವಾಗಿ ನಮ್ಮನ್ನು ಒದ್ದಾಡಿಸ್ತವೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ ಆದ್ದರಿಂದ ಈ ಮೂರು ಅಭಿಮಾನವನ್ನು ತ್ಯಾಗ ಮಾಡಿ ಈ ಮೂರು ವಿಧವಾದ ಭ್ರಮೆಗೆ ಒಳಗಾಗದೇನೆ ನಿರಂತರವಾಗಿ ಹರಿಯನ ಚಿಂತನೆ ಮಾಡಬೇಕೆಂಬ ಅರ್ಥವನ್ನ ತಿಳಿಸಿದ್ದುಂಟು ಅಲ್ಲಿ ಹೇಳುತ್ತಾರೆ ಯುಂಜಂತೋ ಯೋಗಿನೋ ಮನಃ ಸಂಯಾಸ್ಯಂತ್ಯಾಶು ನಿರ್ವಾಣಂ ದ್ರವ್ಯ ಜ್ಞಾನ ಕ್ರಿಯಾಬ್ರಮಃ ಭಾಗವತದಲ್ಲಿ ಹೇಳಿರತಕ್ಕಂತಹ ಮಾತು ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳತಾನೆ ಯುಂಜನ್ನೇವಂ ಸದಾತ್ಮಾನಂ ಯೋಗೀ ನಿಯತ ಮಾನಸ ಇಂದ್ರಿಯ ನಿಗ್ರಹ ಉಳ್ಳವನಾಗಿ ಮನೋ ನಿಗ್ರಹ ಉಳ್ಳವನಾಗಿ ಭಗವಂತನಲ್ಲೇ ಮನಸ್ಸಿಟ್ಟು ಭಗವಂತನ ಚಿಂತನೆ ಮಾಡಿ ಸ್ಮರಣೆ ಮಾಡೋ ವ್ಯಕ್ತಿನೇ ಅವನು ಸಾಧಕನಾದ ಜೀವ ಎಂಬ ಮಾತನ್ನು ಕೃಷ್ಣ ಪರಮಾತ್ಮನು ಹೇಳಿದ್ದುಂಟು ನೋಡಿ ಆ ಮೂರು ಭ್ರಮಗಳ ಅರ್ಥವನ್ನು ನಾವು ಇಷ್ಟೊತ್ತು ತಿಳಿದುಕೊಂಡಿದ್ದೇವೆ ಅದನ್ನು ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ತಿಳಿಸಿಕೊಟ್ಟಿದ್ದುಂಟು ಏನು ಹೇಳ್ತಾರೆ ದ್ರವ್ಯಭ್ರಮ ಅಂದ್ರೆ ಮೊದಲೇನು ಆತ್ಮಭಾವ ಶರೀರೇತು ದ್ರವ್ಯ ಭ್ರಮ ಉದಾರುತ ಅಂದ್ರೆ ಈ ಶರೀರದಲ್ಲಿ ನಾನೇ ಎಲ್ಲ ಕಾರ್ಯ ಮಾಡತಕ್ಕಂಥವನು ಆಮೇಲೆ ಈ ಶರೀರ ನನ್ನದೇ ಈ ಶರೀರವೇ ಆತ್ಮ ಶರೀರದಲ್ಲಿ ಆತ್ಮಭಾವ ಶರೀರದಲ್ಲಿ ಜೀವ ಜೀವ ಇದ್ದಾನೆ ಅಂತ ತಿಳಿಯಬೇಕೆ ಹೊರತು ಶರೀರವೇ ಜೀವ ಅಲ್ಲ ಆದರೆ ಈ ಶರೀರ ನನ್ನ ಅಧೀನ ಈ ಶರೀರವೇ ಆತ್ಮ ಇದನ್ನು ದ್ರವ್ಯಭ್ರಮ ಅಂತ ಕರೀತಾರೆ ಆಚಾರ್ಯ ಹೇಳಿದ್ದುಂಟು ಕ್ರಿಯಾಭ್ರಮ ಅಂದ್ರೆ ಕ್ರಿಯಾ ಭ್ರಮಸ್ತ್ವಹಂ ಕರ್ತ ಮದೀಯನ ಇಂದ್ರಿಯಾಳಿತು ಎಲ್ಲ ಕರ್ಮೇಂದ್ರಿಯಗಳು ನನ್ನ ಅಧೀನ ನಾನು ಹೇಳಿದಂತೆ ಈ ಕರ್ಮೇಂದ್ರಿಯಗಳು ಕೆಲಸ ಮಾಡುತ್ತವೆ ನಾನೇ ಈ ಕರ್ಮೇಂದ್ರಿಯಗಳಿಂದ ಎಲ್ಲ ಕೆಲಸ ಮಾಡತಕ್ಕಂಥವನು ಈ ಅಹಂಕಾರಕ್ಕೆ ಕ್ರಿಯಾಭ್ರಮ ಅಂತ ಕರೀತಾರೆ ಕಾರಕಭ್ರಮ ಅಂದ್ರೆ ಭ್ರಮ ಇತ್ಯುಕ್ತ ತೇಜೇತೇ ವಿಭ್ರಮಾಯದ ಹೇಳ್ತಾರ ಶ್ವಾಸಿ ವೃತ್ತಿ ಲೋಪೇನ ಪ್ರಾಣ ಉದ್ಯೋಗಿನಸ್ತದ ಜ್ಞಾನೇಂದ್ರಿಯಗಳು ನನ್ನ ಅಧೀನ ನಾನೇ ಎಲ್ಲ ಧ್ಯಾನ ಮಾಡಿಕೊಳ್ತೇನೆ ಇದನ್ನ ಭ್ರಮ ಅಂತ ಕರೀತಾರೆ ಆದ್ದರಿಂದ ನೋಡಿ ವಿಲೀಯಂತೆ ಪ್ರಾಣಭಕ್ತ್ಯ ನಿತ್ಯಶ್ವಾಪವತಂ ಸ್ಫುಟಂ ಜಾಗ್ರತ್ಸು ಉದ್ಯೋಗಿನ ಮುಕ್ತಿ ಸಿದ್ಧೇ ಕಾಲದಲ್ಲಿ ಮಾತ್ರ ನಿನಗೆ ಜ್ಞಾನ ಉಳಿದ ಕಾಲದಲ್ಲಿ ಯಾವುದು ನಿನ್ನ ಅಧೀನವಾಗಿರೋದಿಲ್ಲ ನಿನಗೆ ಅಭಿಮಾನ ಮಮಕಾರಗಳೂ ಇರೋದಿಲ್ಲ ಜಾಗ್ರತ್ ಕಾಲದಲ್ಲಿಯೂ ಕೂಡ ಭಗವಂತ ಪ್ರೇರಣೆ ಮಾಡಿದರೆ ಉಂಟು ಇಲ್ಲಾದರೆ ಇಲ್ಲ ಅಂತೂ ನೋಡಿ ಭಾಗವತದಲ್ಲಿ ಆ ತಾತ್ಪರ್ಯದಲ್ಲಿ ಆಚಾರ್ಯ ಮಧ್ವರು ಹೇಳುವಂತೆ ಈ ಮೂರು ಭ್ರಮಗಳೇ ನಮ್ಮ ಸಂಸಾರಕ್ಕೆ ಕಾರಣ ಪುರಂದ್ರದಾಸರು ಇದನ್ನೇ ತಮ್ಮ ಒಂದು ಸುಳಾದಿಗಳಲ್ಲಿ ಹೇಳಿದ್ದುಂಟು ಮೂರು ಭ್ರಮಗಳ ವಿವರಣೆ ನಾನೇನೇ ಕರ್ತಾವೆಂಬೋ ಕಾರಕ ಭ್ರಮವನ್ನು ಒಂದು ಸುಳಾದಿ ಉಂಟು ಪುರಂದ್ರದಾಸ ಸುಳಾದಿ ಈ ವಿಚಾರವನ್ನು ಹೇಳಿದ್ದಾರೆ ಅಂದ್ರೆ ನೋಡಿ ಈ ಭ್ರಮೆಗಳು ಎಲ್ಲಿಯವರೆಗೂ ನಮಗಿರುತ್ತದೆ ನಾನೇ ಮಾಡ್ತೇನೆ ನನ್ನದೇ ಶರೀರ ನಾನೇ ತಿಳಿಯಿತೇನೆ ಈ ಮೂರು ಭ್ರಮಗಳು ಇರೋವರೆಗೂ ನಮಗೆ ಸಂಸಾರ ತಪ್ಪಿದ್ದಲ್ಲ ಈ ಮೂರು ಭ್ರಮೆಗಳಿಗೆ ಒಳಗಾಗದೆ ನಿರಂತರ ಭಗವಂತನ ಸ್ಮರಣೆ ಚಿಂತನೆ ಇದ್ದಾಗ ಈ ಮೂರು ಭ್ರಮೆಗಳೆಂಬ ಹೆಮ್ಮಾರಿಯಿಂದ ನಾವು ಬಿಡುಗಡೆಗೊಂಡು ಈ ಸಂಸಾರ ಬಂಧನದಿಂದಲೂ ನಮಗೆ ಬಿಡುಗಡೆಯಾಗುತ್ತದೆ ಅಂತ ತಿಳಿಯಬೇಕು ಇನ್ನೊಮ್ಮೆ ಶಬ್ದಾರ್ಥ ನೋಡಿ ಕಾರಕ ಕ್ರಿಯ ವಿಭ್ರಮ ಅಂದ್ರೆ ಕಾರಕ ವಿಭ್ರಮ ಕ್ರಿಯಾ ವಿಭ್ರಮ ದ್ರವ್ಯ ವಿಭ್ರಮ ನಾನೇ ಎಲ್ಲವನ್ನೂ ತಿಳಿಯುತ್ತೇನೆ ಜ್ಞಾನೇಂದ್ರಿಯಗಳಿಂದ ಇದು ಕಾರಕ ಭ್ರಮ ನಾನೇ ಎಲ್ಲ ಕರ್ಮೇಂದ್ರಿಯಗಳಿಂದ ನಾನೇ ಎಲ್ಲ ಕೆಲಸ ಮಾಡುತ್ತೇನೆ ಇದು ಕ್ರಿಯಾಭ್ರಮ ದ್ರವ್ಯ ವಿಭ್ರಮ ಅಂದ್ರೆ ಈ ದೇಹ ನನ್ನದೇ ಈ ಪದಾರ್ಥಗಳು ನನ್ನವೇ ಅತಿಯಾದ ಅಭಿಮಾನ ಮಮಕಾರ ಇದು ದ್ರವ್ಯ ವಿಭ್ರಮ ಈ ರೀತಿ ಮೂರು ವಿಧ ಜೀವರಿಗೆ ಈ ಮೂರು ವಿಧ ಭ್ರಮಗಳ ನಿಮಿತ್ತಕವಾಗಿ ಈ ಜೀವರಿಗೆ ಬಹು ಸಂಸಾರಕ್ಕೂ ಕಾರಣವೆನಿಸುವವು ಈ ಬಹು ಸಂಸಾರಕ್ಕೆ ಈ ಮೂರು ಭ್ರಮಗಳೇ ಕಾರಣವಾಗಿವೆ ಎಲ್ಲ ಕಾಲದಲ್ಲಿ ಅದರಿಂದ ಇಂತಹ ಭ್ರಮಗಳನ್ನು ದೂರ ಓಡಿಸಿ ಭ್ರಾಮಕತ್ರಯ ಮಾರಿಗೊಳಗಾಗದಲೇ ಈ ಮೂರು ವಿಧವಾದ ಭ್ರಮೆಗಳಿಗೆ ಒಳಗಾಗದೇನೆ ಜೀವ ಸರ್ವತ್ರ ನಿರಂತರವಾಗಿ ಸರ್ವಧಾರಕನ ಮರೆಯದಲ್ಲೇ ಚಿಂತಿಸುತ್ತಲಿರು ಆ ಸರ್ವಾಧಾರಕನಾದ ಭಗವಂತನ ಭಕ್ತಿಯ ಚಿಂತನೆ ನಿರಂತರ ನಮಗಿರಲಿ ಎಂಬ ಮಾತನ್ನ ಜಗನ್ನಾಥಾಸರು ತಿಳಿಸಿಕೊಡ್ತಾ ಇದ್ದಾರೆ ಅದರಿಂದ ಮೂರು ವಿಧವಾದ ಭ್ರಮೆಗೆ ನಾವು ಒಳಗಾಗುವುದು ಬೇಡ ಆ ಭಗವಂತನ ಅನುಗ್ರಹದಿಂದ ನಿರಂತರವಾಗಿ ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲವೂ ಈ ಭಾವನೆಯಿಂದ ಜೀವನ ನಡೆಸಿದಾಗ ಮಾತ್ರ ಸಾಧಕ ಜೀವನವಾಗುತ್ತದೆ ಎಂದು ತಿಳಿಯುತ್ತಾ ಈ ಪದ್ಯವನ್ನು ಇನ್ನೊಮ್ಮೆ ಪಠನೆ ಮಾಡೋಣ ಕಾರಕ ಕ್ರಿಯ ದ್ರವ್ಯ ವಿಭ್ರಮ ಮೂರು ಬಿದ್ದ ಜೀವದಿಗೆ ಬಹು ಸಂಸಾರ ಕಿವು ಎಲ್ಲ ಕಾಲದಲ್ಲಿ ದೂರವೂಡಿಸಿ ಭ್ರಾಮಕತ್ರಯ ಮಾರಿಗೊಳ್ಳದ ಡೆ ಸರ್ವಾಧಾರಕನ ಚಿಂತಿಸುತ್ತಲಿರು ಸರ್ವತ್ರ ಮರೆಯದಲೇ ಮುಂದಿನ ಪದ್ಯದಲ್ಲಿ ಜಗನ್ನಾಥಾಸ ಹೇಳುತ್ತಾರೆ ಈ ಒಂದು ನೋಡಿ ಅಂದ್ರೆ ಮೂರು ಭ್ರಮಗಳನ್ನೇ ವಿವರಣೆ ಮಾಡುತ್ತಾ ಈ ಜೀವನೇ ಸರ್ವತಂತ್ರ ಸ್ವತಂತ್ರ ಅಂತ ಅನ್ಕೊಂಡ್ಬಿಟ್ಟಿರ್ತಾನೆ ಸರ್ವಥ ಜೀವನಿಗೆ ಸ್ವಾತಂತ್ರ್ಯ ಇಲ್ಲ ಜೀವ ಅತ್ಯಂತ ಅಸ್ವತಂತ್ರ ಎಂಬ ಭಾವನೆ ಪ್ರತಿಕ್ಷಣ ನಮ್ಮ ಜೀವನದಲ್ಲಿ ಬರುತ್ತದೆ ನೀನೇ ಸರ್ವತಂತ್ರ ಸ್ವತಂತ್ರನಾಗಿದ್ರೆ ನಿತ್ಯ ಸುಖ ನಿನಗಾಗಬೇಕಾಗಿತ್ತು ಎಲ್ಲ ವಿಚಾರವನ್ನು ಜಗನ್ನಾಥದಾಸರು ಮೂವತ್ತನೇ ಪದ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಪದ್ಯವನ್ನು ನೋಡೋಣ ಕರ್ಮವ ಮಾಡಿದರೆ ವಿಸ್ಮರಣೆ ಕಾಲದಿ ಮಾತುಗಳಿ ಗುತ್ತರ ಬ ಸುಮ್ಮನಿಪ್ಪನು ಜಾಗರಾವಸ್ಥೆ ಕರುಣಿಸಲು ವ್ಯಾಪಾರ ಮಾಡುವ ಬರಲು ನಾಲ್ಕಾವಸ್ಥೆಗಳು ಪರಿಹರಿಸಿಕೊಳ್ಳಲೇನೆ ತಕ್ಕೆ ಸ್ವತಂತ್ರನು ತಾನೆವೆಂಬುವನು ಹೇಳ್ತಾ ಇದ್ದ ನೋಡಿ ಮನುಷ್ಯನಿಗೆಲ್ಲ ಏನಿರ್ತದೆ ಸ್ವಾಭಾವಿಕವಾಗಿ ಇಂದ್ರಿಯಗಳು ಉಂಟು ಇಂದ್ರಿಯಗಳಿಂದ ಎಲ್ಲ ಕೆಲಸ ಮಾಡುತ್ತವೆ ಇಂದ್ರಿಯಗಳೇ ಎಲ್ಲ ಕೆಲಸಗಳು ಮಾಡುತ್ತವೆ ದೇವರ ಕೆಲಸ ಏನು ಮಧ್ಯದಲ್ಲಿ ಇಂದ್ರಿಯಗಳು ನಾವು ಕೆಲಸ ಮಾಡುವುದಕ್ಕೆ ಸಹಾಯ ಮಾಡುತ್ತವೆ ಪಂಚಕರ್ಮೇಂದ್ರಿಯ ಪಂಚ ಜ್ಞಾನೇಂದ್ರಿಯ ಆ ಇಂದ್ರಿಯಗಳೇ ಕೆಲಸ ಮಾಡ್ತವೆ ಅಂತ ತಿಳ್ಕೊಂಡಿರ್ತಾರೆ ಆದರೆ ಜಗನ್ನಾಥದಾಸರಂತಾರೆ ಕರಣ ಕರ್ಮವ್ವ ಮಾಡಿದರೆ ಕರಣ ಅಂದ್ರೆ ನಮ್ಮ ಕೆಲಸಗಳಿಗೆ ಸಾಧನವಾದ ಇಂದ್ರಿಯಗಳಿಗೆ ಕರಣ ಅಂತ ಕರೆಯೋದುಂಟು ಆ ಇಂದ್ರಿಯಗಳೇ ನಮಗೆ ಕೆಲಸ ಮಾಡುತ್ತವೆ ಅಂತಂದಿದ್ರೆ ವಿಸ್ಮರಣೆ ಕಾಲದಿ ನಮಗೆ ನೆನಪಾರಿದಾಗ ವಿಸ್ಮರಣೆಯ ಕಾಲದಲ್ಲಿ ಏನಾದರೂ ಪ್ರಶ್ನೆ ಕೇಳಿದರೆ ಇವನಿಗೆ ಉತ್ತರ ಕೊಡೋದಕ್ಕೆ ಬರೋದಿಲ್ಲ ಎಲ್ಲವೂ ಬಿಟ್ಟಿರುತ್ತದೆ ಮಾತುಗಳಿಗೆ ಉತ್ತರ ಕೊಡ್ಡದ್ದಲ್ಲೇ ಸುಮ್ಮನಿಪ್ಪನು ಇಂದ್ರಿಯಗಳು ಉಂಟು ಯಾತಕ್ಕೆ ಇಂದ್ರಿಯಗಳು ಜ್ಞಾನವನ್ನು ಮಾಡಿಸ್ತಾ ಇಲ್ಲ ಕೇಳಿದ ಪ್ರಶ್ನೆಗೆ ಉತ್ತರಗಳನ್ನು ಕೊಡ್ತಾ ಇಲ್ಲ ವಾಗಿಂದ್ರಿಯ ಪ್ರಶ್ನೆ ಬರುತ್ತದೆ ಆದ್ದರಿಂದ ವಿಸ್ಮರಣೆ ಕಾಲದಲ್ಲಿ ಇಂದ್ರಿಯಗಳು ಯಾವ ಕೆಲಸ ಮಾಡಲ್ಲ ಇಂದ್ರಿಯಗಳೇ ಸ್ವತಂತ್ರವಾಗಿ ಕೆಲಸ ಮಾಡುತ್ತವೆ ಅಂತಂದ್ರೆ ವಿಸ್ಮರಣೆ ಕಾಲದಲ್ಲಿ ಯಾಕೆ ಇವರು ಉತ್ತರ ಕೊಡೋದಿಲ್ಲ ಜಗನ್ನಾಥದಾಸರು ಪ್ರಶ್ನೆ ಮಾಡ್ತಾ ಇದ್ದರ ಜೊತೆಗೆ ಜಾಗರಾವಸ್ಥೆ ಕರುಣಿಸಲು ವ್ಯಾಪಾರ ಮಾಡುವ ಭಗವಂತ ಜಾಗರಾವಸ್ಥೆ ಕರುಣಿಸಿದಾಗ ಮಾತ್ರ ವ್ಯಾಪಾರ ಮಾಡ್ತಾ ಇದರ ಜೊತೆಗೆ ನೋಡಿ ಜಾಗರಾವಸ್ಥೆಯಲ್ಲಿಯೂ ಕೂಡ ಇವನೇ ಸರ್ವತಂತ್ರ ಸ್ವತಂತ್ರ ಅಂತಾಗಿದ್ರೆ ಎಲ್ಲಾ ವ್ಯಾಪಾರವನ್ನು ಇವನೇ ಮಾಡಿಕೊಳ್ಬೇಕು ಇವನ ಮನಸ್ಸಿಗೆ ಬಂದ ಹಾಗೇನೆ ಎಲ್ಲವನ್ನೂ ಪಡೆಯಬೇಕು ಆಚಾರ್ಯರು ಹಿಂದೆ ಹೇಳಿದಂತೆ ದ್ವಾದಶ ಸ್ತೋತ್ರ ಹೇಳಿದ್ದುಂಟು ಯದಿ ನ ಮಪರೋ ನ್ಯ ಬಸೇ ಜಗದೇ ತಥೂತ್ ಯದಿನ ಮನತಸ್ಯ ವಶೇ ಸಕಲಂ ಕಥಮೇವ ತು ನಿತ್ಯ ಸುಖಂ ನ ಭವೇತ್ ಜಾಗರಾವಸ್ಥೆಯಲ್ಲಿಯೂ ಕೂಡ ನೀನೇ ಸ್ವತಂತ್ರ ಅಂತ ನಿನ್ನ ಮನಸ್ಸಿಗೆ ಬಂದ ಹಾಗೇನೆ ಎಲ್ಲ ಕಾರ್ಯಗಳು ಆಗಬೇಕಾಗಿತ್ತು ಯಾಕಾಗಲ್ಲ ನಿನಗೆ ನಿತ್ಯ ಸುಖ ಆಗಬೇಕು ದುಃಖದ ದರ್ಶನವೇ ಆಗಬೇಕು ದುಃಖದ ದರ್ಶನ ಆಗಲೇಬಾರದು ಯಾತಕ್ಕಾಗಲ್ಲ ನಿತ್ಯ ಸುಖ ಯಾತಕ್ಕಾಗಲ್ಲ ನೀನು ಸ್ವತಂತ್ರನಲ್ಲ ನೀನು ಅಸ್ವತಂತ್ರ ಅದರಿಂದ ಜಾಗರಾವಸ್ಥೆ ಕರುಣಿಸಲು ವ್ಯಾಪಾರ ಮಾಡುವ ಆ ಭಗವಂತ ಜಾಗರಾವಸ್ಥೆಯನ್ನು ಕರುಣಿಸಿದಾಗ ಮಾತ್ರ ಈ ಜೀವ ಯಾಕೆ ವ್ಯಾಪಾರ ಮಾಡ್ತಾನೆ ಬೇರೆ ಎಲ್ಲಾ ಸಂದರ್ಭದಲ್ಲಿ ಕೆಲಸ ಮಾಡಬಹುದಾಯ್ತು ಮಾಡಲ್ಲ ಭಗವಂತನ ಇಚ್ಛೆ ಬಂದಾಗ ಇವನ ಜಾಗರಾವಸ್ಥೆಯನ್ನು ದೇವರು ಕರುಣಿಸಿದಾಗ ಮಾತ್ರ ಕೆಲಸ ಮಾಡತಕ್ಕಂಥ ಇಲ್ಲಾದರೆ ಇಲ್ಲ ನೋಡಿ ಹೇಳ್ತಾರೆ ನಾಲ್ಕು ಅವಸ್ಥೆಗಳು ಬರಲು ನಾಲ್ಕು ಅವಸ್ಥೆಗಳು ಬಂದಾಗ ಇವನು ಯಾಕೆ ಪರಿಹಾರ ಮಾಡಿಕೊಳ್ಳೋದಿಲ್ಲ ಜಾಗರದ ಅವಸ್ಥೆ ಸುಷುಪ್ತಿ ಅವಸ್ಥೆ ಸ್ವಪ್ನಾವಸ್ಥೆ ಮೂರ್ಛಾವಸ್ಥೆ ಈ ನಾಲ್ಕು ಅವಸ್ಥೆಗಳು ಇವನಿಗೆ ಬೇಡಾದದ್ದು ತಾನೆ ಇವನು ಪರಿಹಾರ ಮಾಡಿಕೊಳ್ಳಬಹುದಲ್ಲ ತಾನೇ ಸ್ವತಂತ್ರ ಪರಿಹರಿಸಿಕೊಳ್ಳದ ನೇತಕ್ಕೆ ಯಾಕೆ ಇವನು ಪರಿಹಾರ ಮಾಡಿಕೊಳ್ಳೋದಿಲ್ಲ ಅಂದ್ರೆ ಇದರ ಪರಿಹಾರ ಇವನಿಗೆ ಮಾಡಿಕೊಳ್ಳಲ್ಲ ಆದ್ದರಿಂದ ಇವನು ಸರ್ವತಾ ಸರ್ವತಂತ್ರ ಸ್ವತಂತ್ರನಲ್ಲ ಎಂಬ ವಿಚಾರವನ್ನು ಶಾಸ್ತ್ರೀಯವಾದ ವಿಚಾರವನ್ನು ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದಾರೆ ನೋಡಿ ಸ್ವವೇತ್ತ ವೇದನಂಚ ಸ್ವಂ ಸ್ವೇನ ವೇದ್ಯಶ್ಚ ಕೇಶವ ಗೀತೆಯ ಹದಿಮೂರನೇ ಅಧ್ಯಾಯ ಹದಿನೆಂಟನೇ ಶ್ಲೋಕದಿಂದ ಹೇಳತಾನೆ ಕೃಷ್ಣ ಪರಮಾತ್ಮ ಪರಸೇ ಸಪರೈ ಕ್ವಚಿತ್ ತತ್ ಪ್ರಸಾದ ಕಶ್ಚಿತ್ ನೈನಂ ವೇತ್ ಹಿ ಶಕ್ನು ಯಾವುದು ಕೂಡ ಇವನು ಸ್ವತಂತ್ರವಾಗಿ ತಿಳಿಯಲಾರ ಭಗವಂತನ ಪ್ರಸಾದ ಇಲ್ಲದೇನೆ ಯಾವುದನ್ನು ಇವನಿಗೆ ತಿಳಿಯಲಿಕ್ಕೆ ಸಾಧ್ಯವಿಲ್ಲ ಎಂಬ ಮಾತನ್ನ ಕೃಷ್ಣ ಪರಮಾತ್ಮ ಹೇಳಿದ್ದುಂಟು ಅದನ್ನು ತಿಳಿಸ್ತೇನೆ ನೋಡಿ ನಾನೇ ಸರ್ವತಂತ್ರ ಸ್ವತಂತ್ರ ಅಂಬೋ ವ್ಯಕ್ತಿಗೆ ಜಾಗೃತ ಅವಸ್ಥೆ ಸ್ವಪ್ನಾವಸ್ಥೆ ಸುಶುಕ್ತ ಮೂರ್ಛಾವಸ್ಥೆ ನಾಲ್ಕು ಅವಸ್ಥೆಗಳು ಬಂದಾಗ ಅವನನ್ನ ಈ ಎಲ್ಲ ಅವಸ್ಥೆಗಳನ್ನು ಕೂಡ ಅವನ ಇಚ್ಛಾನುಸಾರವಾಗಿ ಯಾಕೆ ಅವನು ಪರಿಹಾರ ಮಾಡಿಕೊಳ್ಳಿಕ್ಕಾಗಲ್ಲ ಆಗತಿತ್ತಲ್ಲ ಹಾಗಾದ್ರೆ ಪರಿಹಾರ ಮಾಡಿಕೊಳ್ಳಿಕ್ಕಾಗಲ್ಲ ಅಂದ್ರೆ ಇವನು ಸ್ಪಷ್ಟವಾಗಿ ಅಸ್ವತಂತ್ರ ಅಂಬೋದು ಸ್ಪಷ್ಟವಾಗುತ್ತದೆ ಬ್ರಹ್ಮಸೂತ್ರಗಳಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯ ಮಧ್ವರು ಆಮೇಲೆ ಟೀಕಾಕಕ್ ಪಾದರೂ ನ್ಯಾಯಸುದೆಯಲ್ಲಿ ತತ್ವಪ್ರಕಾಶಕಾದಿ ಗ್ರಂಥಗಳಲ್ಲಿ ಸಂಧ್ಯಾಧಿಕರಣದಲ್ಲಿ ಇದರ ವಿಸ್ತಾರವಾದ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಪ್ರತಿದಿನ ಪ್ರತಿಕ್ಷಣ ಅಹಂ ಅಸ್ವತಂತ್ರ ಅಹಂ ಅಜ್ಞ ಅಹಂ ದುಃಖಿ ಎಂಬ ಸಾಕ್ಷಿ ಪ್ರತ್ಯಕ್ಷಕ್ಕೆ ಸ್ಪಷ್ಟವಾದ ತಿಳುವಳಿಕೆ ಜ್ಞಾನ ಬರ್ತಾ ಇದೆ ಸರ್ವತಾ ಇವನು ಸ್ವತಂತ್ರನಲ್ಲ ಎಂಬ ವಿಚಾರವನ್ನ ಚೆನ್ನಾಗಿ ತಿಳಿಸ್ತಾ ಇದ್ದಾ ನೋಡಿ ಅದರಿಂದ ಅದನ್ನು ಚೆನ್ನಾಗಿ ತಿಳಿದು ಜಾಗರವಸ್ಥೆಯಲ್ಲಿ ನಾನೇ ಸರ್ವಾಧಿಕಾರಿ ಅಂತಂತ ಆದ್ರೆ ವಿಸ್ಮರಣೆ ಬಂದಾಗ ಏನು ಮಾಡಲಿಕ್ಕಾಗಲ್ಲ ಆ ರೀತಿ ಇಂದ್ರಿಯಗಳು ಕಾರ್ಯ ಮಾಡಿಸಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ಕಾರ್ಯ ಮಾಡಿಸಲ್ಲ ಭಗವಂತನೇ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಸನ್ನಿಹಿತನಾಗಿ ಪ್ರೇರಕನಾಗಿ ಇಂದ್ರಿಯ ನಿಯಾಮಕನಾಗಿ ಇಂದ್ರಿಯ ಪ್ರೇರಕನಾಗಿ ಆ ಇಂದ್ರಿಯಾಭಿಮಾನಿ ದೇವತೆಗಳ ಮೂಲಕ ಆ ಇಂದ್ರಿಯಗಳ ಮೂಲಕ ಭಗವಂತನೇ ನಮಗೆ ಕಾರ್ಯವನ್ನು ಮಾಡಿ ಮಾಡಿಸ್ತಕ್ಕಂಥವನು ಅದರಿಂದ ಆ ಕ್ರಿಯಾ ವಿಭ್ರಮದ ವಿವರಣೆಯನ್ನೇ ಈ ಪದ್ಯದಲ್ಲಿ ಜಗನ್ನಾಥದಾಸರು ಸ್ಪಷ್ಟೀಕರಣ ಮಾಡಿಕೊಡ್ತಾ ಇದ್ದಾರೆ ನಾವು ತಿಳಿಯಬೇಕು ನೋಡಿ ಕರಣ ಕರ್ಮವ ಮಾಡಿದರೆ ಇಂದ್ರಿಯಗಳೇ ಕರ್ಮ ಮಾಡೋದಾದರೆ ವಿಸ್ಮರಣೆ ಕಾಲದಿ ಮಾತುಗಳಿಗೂ ಉತ್ತರವ ಕೊಡ್ಡದಲ್ಲೇ ಸುಮ್ಮ ನಿಪ್ಪನು ಇವನಿಗೆ ನೆನಪಾರಿ ಹೋದಾಗ ವಿಸ್ಮರಣೆ ಕಾಲದಲ್ಲಿ ಕೇಳಿದ ಪ್ರಶ್ನೆಗಳ ಮಾತುಗಳಿಗೆ ಇವನಿಗೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ ಸುಮ್ಮ ಇರ್ತಾನೆ ಅಂದ್ರೆ ಇವನು ಸ್ವತಂತ್ರನಲ್ಲ ಮತ್ತು ಜಾಗರಾವಸ್ಥೆ ಕರುಣಿಸಲು ವ್ಯಾಪಾರ ಮಾಡುವ ಆ ಭಗವಂತ ಜಾಗರಾವಸ್ಥೆಯನ್ನು ಕರುಣಿಸಿದರೆ ಕಾಲದಲ್ಲಿ ಮಾತ್ರ ಆ ದೇವರ ಪ್ರೇರಣೆಯಿಂದ ಕಾರ್ಯ ಮಾಡತಕ್ಕಂಥವನೇ ಹೊರತು ಇವನು ಸ್ವತಂತ್ರನಾಗಿ ಯಾವ ಕೆಲಸವನ್ನು ಮಾಡಲಾರ ಮತ್ತು ನಾಲ್ಕಾವಸ್ಥೆಗಳು ಪರಿ ಬರಲು ಹಿಂದೆ ಹೇಳಿದಂತೆ ಜಾಗ್ರದ ಅವಸ್ಥೆ ಸುಷುಪ್ತವಸ್ಥೆ ಸ್ವಪ್ನಾವಸ್ಥೆ ಮೂರ್ಛಾವಸ್ಥೆ ನಾಲ್ಕು ಅವಸ್ಥೆಗಳು ಬಂದಾಗಲೂ ಕೂಡ ಹೇಳ್ತಾರೆ ತಾನೇ ಸ್ವತಂತ್ರನು ಎಂಬವನು ತಾನೇ ಸ್ವತಂತ್ರ ಎಂಬತಕ್ಕಂಥ ಈ ವ್ಯಕ್ತಿ ಪರಿಹರಿಸಿಕೊಳ್ಳಲನೇತಕ್ಕೆ ಯಾಕೆ ಪರಿಹರಿಸಿಕೊಳ್ಳೋದಿಲ್ಲ ಇವನಿಗಾಗೋದಿಲ್ಲ ಆದ್ರಿಂದ ಎಲ್ಲವೂ ಭಗವಂತನ ಅಧೀನವಾಗಿ ನಡೆಯತಕ್ಕಂಥದ್ದು ಎಂಬ ಚಿಂತನೆ ನಮಗೆ ನಿರಂತರವಾಗಿ ಇರಬೇಕು ನೋಡಿ ಯಾವುದೇ ಕಾರ್ಯ ಮಾಡುವಾಗ ಭಗವಂತನೇ ಮಾಡಿ ಮಾಡಿಸ್ತಕ್ಕಂಥವನು ನಾಹಂ ಕರ್ತ ತತ್ಪೂಜಾ ಕರ್ಮ ಚಾಕಿನಂ ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲವೂ ಈ ಭಾವನೆ ಬಂದಾಗ ಮಾತ್ರ ಸಂಸಾರದಿಂದ ಬಿಡುಗಡೆ ಅಂತ ನಾವು ತಿಳಿಯುತ್ತಾ ಅಂತಹ ಭ್ರಮವನ್ನ ಭಗವಂತ ನಮಗೆ ಕೊಡದಿರಲಿ ಅಂತ ಹರಿವಾಯುಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಪದ್ಯವನ್ನು ಇನ್ನೊಮ್ಮೆ ಪಠನೆ ಮಾಡೋಣ ಕರ್ಣ ಮಾಡಿದರೆ ವಿಸ್ಮರಣೆ ಕಾಲದಿ ಮಾತುಗಳಿಗುತ್ತರವ ಕೊಡದಲೇ ಸುಮ್ಮನಿಪ್ಪನು ಜಾಗರಾವಸ್ಥೆ ಕರುಣಿಸಲು ವ್ಯಾಪಾರ ಮಾಡುವ ಬರಲು ನಾಲ್ಕಾವಸ್ಥೆಗಳು ಪರಿಹರಿಸಿಕೊಳ್ಳಲನೇತಕ್ಕೆ ಸ್ವತಂತ್ರನು ತಾನೆ ಎಂಬುವನು ಶ್ರೀಕೃಷ್ಣಾರ್ಪಣಸ್ತು